ವೀಕ್ಷಕರೇ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿನಯ್ ಮತ್ತೆ ಕಾರ್ತಿಕ್ ಮುಖವನ್ನ ಬಯಲು ಮಾಡಿದ ಸಂಗೀತ. ಬಿಗ್ ಬಾಸ್ ಮತ್ತೆ ಬಿಗ್ ಬಾಸ್ ಪ್ರೇಕ್ಷಕರನ್ನ ಮಂಗ ಮಾಡಿದ್ರ ವಿನಯ್ ಮತ್ತೆ ಕಾರ್ತಿಕ್. ಇವರು ಗುದ್ದೆತ್ತುಗಳಲ್ಲ, ಜೋಡೆತ್ತುಗಳು ಅಂತ ಪ್ರೂವ್ ಮಾಡಿದ ಸಂಗೀತ. ಹಾಗಾದ್ರೆ ಸಂಗೀತ ರಿವೀಲ್ ಮಾಡಿರುವಂತಹ ಆ ಸತ್ಯ ಏನು? ವಿನಯ್ ಮತ್ತೆ ಕಾರ್ತಿಕ್ ಇಷ್ಟು ದಿನ ಹಾಗಾದ್ರೆ ಎಲ್ಲರಿಗೂ ಮಂಕಬೂದಿ ಎರಿಸ್ತಾ ಇದ್ರ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಈ ವಿಚಾರದ ಬಗ್ಗೆ ಇವತ್ತಿನ ಈ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿನಯ್ ಮತ್ತೆ ಕಾರ್ತಿಕ್ ಸ್ಟಾರ್ಟಿಂಗ್ ಇಂದನೂ ಹೇಳ್ತಿದ್ರು ನಾವು ಔಟ್ ಸೈಡ್ ಇಂದ ಫ್ರೆಂಡ್ಸ್ ಅಂತ. ಬಟ್ ಮೊದಲನೇ ದಿನದಿಂದಲೂ ಕೂಡ ಇವರಿಬ್ರು ಕಿತ್ತಾಡ್ಕೊಂಡು ಬಂದಿದ್ದೇ ಜಾಸ್ತಿ. ಆದ್ರೂ ಕೂಡ ಒಂದ್ ಕಡೆ ಹೇಳ್ತಾರೆ ಒಂದ್ ಕೈ ನಂದಿರ್ಬೇಕು, ಇನ್ನೊಂದು ಕೈ ಫಿನಾಲೆಯಲ್ಲಿ ಸುದೀಪ್ ಸರ್ ಎತ್ತುವಂತಹ ಕೈ ವಿನಯ್ದಾಗಿರ್ಬೇಕು ಅಂತ ಕಾರ್ತಿಕ್ ಕೂಡ ಹೇಳ್ತಾರೆ. ವಿನಯ್ ಕೂಡ ಕಾರ್ತಿಕ್ ನನ್ನ ಒಳ್ಳೆ ಅಪೋನೆಂಟ್ಸು, ಅವರು ಫೈನಲ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಅದಾಗಿ ಒಂದ್ 10 ಸೆಕೆಂಡ್ಗೆನೆ ಇಬ್ರು ಹಾವು ಮುಂಗುಸಿ ತರ ಜಗಳ ಆಡ್ತಾರೆ. ಫಸ್ಟ್ ಡೇ ಇಂದನೂ ಕೂಡ ಇವರಿಬ್ರು ದೊಡ್ಡ ಮಟ್ಟದಲ್ಲಿ ಜಗಳ ಆಡ್ತಾನೇ ಬರ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಇನ್ನೇನ್ ಫಿನಾಲೆ ಮುಗಿಯುತ್ತೆ ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಕಾರ್ತಿಕ್ ತಮ್ಮ ಗೇಮ್ ಅನ್ನ ಬದಲಾಯಿಸ್ತಾರೆ. ಈ ಬದಲಾದ ಗೇಮ್ ಇದೆಯಲ್ಲ, ಇದು ಕ್ಲಿಯರ್ ಆಗಿ ಏನೋ ಇವರಿಬ್ರು ಹೊರಗಡೆಯಿಂದ ಮಾತಾಡ್ಕೊಂಡು ಬಂದಿರಬಹುದೇನೋ ಅನ್ನುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು. ಇವನ್ ಸಂಗೀತ ಕೂಡ ಇದನ್ನ ಕೋಟ್ ಮಾಡ್ತಾರೆ. ಅವರಿಗೆ ಕಣ್ಗಾಯ ಆಗಿ ಆಸ್ಪತ್ರೆಗೆ ಹೋಗಿ ಪ್ರತಾಪ್ ಮತ್ತೆ ಸಂಗೀತ ಇಬ್ರು ಕೂಡ ಗ್ಲಾಸ್ ಹಾಕೊಂಡು ಬಂದಂತ ಸಂದರ್ಭದಲ್ಲಿ ಅವರಿಬ್ರ ಮಧ್ಯೆ ಒಂದು ಹೊಸ ಕನೆಕ್ಷನ್ ಇರುತ್ತೆ, ಬಾಂಡ್ ಇರುತ್ತೆ. ಆ ಟೈಮಲ್ಲಿ ಅವರಿಬ್ರು ಕೂಡ ಶೇರ್ ಮಾಡ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಮತ್ತೆ ವಿನಯ್ದು ಬ್ರೋ ಕೋಡ್ ಅನ್ಸುತ್ತೆ, ಮತ್ತೆ ಕಾರ್ತಿಕ್ ವಿನಯ್ಗೆ ತುಂಬಾ ಬಕೆಟ್ ಹಿಡಿತಿದ್ದಾರೆ ಅನ್ಸುತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾರೆ. ಯಾಕಂದ್ರೆ ಕಾರ್ತಿಕ್ ಮತ್ತೆ ವಿನಯ್ ಜಗಳ ಆಡ್ಬೇಕಾದ್ರೆ ನೀವು ಗಮನಿಸಿ, ವಿನಯ್ ತುಂಬಾ ಅಗ್ರೆಸಿವ್ ಆಗಿ ಏನೋ ತುಂಬಾ ಏರು ಧ್ವನಿಯಲ್ಲಿ ಮಾತಾಡ್ತಾರೆ. ಕಾರ್ತಿಕ್ ಕೂಡ ಎದುರಿಗೆ ಎದುರು ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಲಾಜಿಕ್ಕೇ ಇಲ್ದಂಗೆ ಕಾರ್ತಿಕ್ ರಿಪ್ಲೈ ಕೊಡೋಕೆ ಶುರು ಮಾಡ್ತಾರೆ. ಕಾರ್ತಿಕ್ ವಿನಯ್ಗೆ ಭಯ ಪಡ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆ ಕೂಡ ಬಹುತೇಕ ಅವರಿಬ್ಬರ ಜಗಳದಲ್ಲಿ ಕಾಣಿಸ್ಕೊಂಡಿದ್ದು ಉಂಟು. ಬಟ್ ಜಗಳ ಆಗಿ ಎಲ್ಲೋ ಒಂದು ಕಡೆ ಒಂದ್ 2 ದಿನನೂ ಅಲ್ಲ, 1-2 ಗಂಟೆಯಲ್ಲಿ ಮತ್ತೆ ಪ್ಯಾಚಪ್ ಆಗ್ತಾರೆ. ನೀವು ಹೇಳ್ಬೋದು ಆ ಮನೇನೆ ಹಾಗೆ ಜಗಳ ಆಗಿ ಜಾಸ್ತಿ ಹೊತ್ತಿರಕ್ಕಾಗಲ್ಲ, ಮತ್ತೆ ವಾಪಸ್ ಪ್ಯಾಚಪ್ ಆಗ್ತಾರೆ ಅಂತ. ಬಟ್ ವಿನಯ್ ಮತ್ತೆ ಕಾರ್ತಿಕ್ ಜಗಳ ನೋಡಿದ್ರೆ ಆ ತರ ಅನ್ಸ್ತಾ ಇರಲಿಲ್ಲ. ಸಿಲ್ಲಿ ಸಿಲ್ಲಿಯಾಗಿ ಸಿಲ್ಲಿ ಸಿಲ್ಲಿ ವಿಷಯಗಳಿಗೆಲ್ಲ ಜಗಳ ಆಡ್ತಾರೆ. ಎಲ್ಲೋ ಒಂದು ಕಡೆ ಹೈಪ್ ತಗೊಳ್ತಾರೆ, ಪ್ರೋಮೋಗಳಲ್ಲಿ ಬರೋ ತರ ಜಗಳ ಆಡ್ತಾರೆ. ಬಟ್ ಅದಾದ್ಮೇಲೆ ಟಕ್ ಅಂತ ಇಬ್ರು ಒಂದಾಗ್ಬಿಡ್ತಾರೆ. ಸೊ ಕೆಲವೊಂದು ಟಾಸ್ಕ್ಗಳಲ್ಲೂ ಅಷ್ಟೇ, ನಿನ್ ಫಾರ್ ಎಕ್ಸಾಂಪಲ್ ನೀವು ಗಮನಿಸಿದ್ರೆ ನಿನ್ನೆ ನಡೆದಂತಹ ಕಿಚ್ಚನ ಪಂಚಾಯಿತಿಯಲ್ಲೂ ಅಷ್ಟೇ, ಟಾಪ್ 3 ಯಾರೆಲ್ಲ ಬರ್ತಾರೆ ಅಂತ ಕೇಳಿದಾಗ ಕಾರ್ತಿಕ್ ಹೇಳ್ತಾರೆ ಫಸ್ಟು ಸಂಗೀತ ಅವ್ರ ಹೆಸರನ್ನ ಇಡಲ್ಲ, ವಿನಯ್ ನಮೃತ ಈ ಹೆಸರುಗಳನ್ನ ಇಡ್ತಾ ಬರ್ತಾರೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಮನೆಯ ಸ್ಪರ್ಧಿಗಳು ಸಂಗೀತ ಹೆಸರಿಟ್ಟ ಕಾರಣ, ಮೆಜಾರಿಟಿ ಸಂಗೀತ ಆಗಿದ್ದ ಕಾರಣ ಟಕ್ ಅಂತ ಫ್ಲಿಪ್ ಆಗ್ಬಿಡ್ತಾರೆ. ಅಂದ್ರೆ ಸಂಗೀತ ಹೆಸರನ್ನ ನಮೃತ ಹೆಸರು ತೆಗೆದು ಇಟ್ಬಿಡ್ತಾರೆ. ಒಂದ್ ಕಡೆ ನಮೃತ ಹತ್ರ ಲೈವ್ ಅಲ್ಲಿ ಹೇಳ್ತಾರೆ ನೀವು ಫಿನಾಲೆಗೆ ಬರ್ತೀರಾ, ಟಾಪ್ 5 ಅಲ್ಲಿ ಇರ್ತೀರಾ, ಸಂಗೀತ ಏನ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ಎಲ್ಲರೂ ಕೊಟ್ರು ಅಂತ ಹೇಳ್ಬಿಟ್ಟು ತಾನು ಒಂದು ಟಾಪ್ 3 ಸಂಗೀತ ಹೆಸರನ್ನ ಇಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಟಕ್ 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 ಅಂತ ಫ್ಲಿಪ್ ಆಗ್ತಾ ಇರೋದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ಹಾಫ್ ಗೇಮ್ ಪೂರ್ತಿ ನಮೃತ ವಿರುದ್ಧ ಇದ್ರು, ನಮೃತಾಗೆ ಬೈಕೊಂಡು ಓಡಾಡ್ತಾ ಇದ್ರು. 2 ವಾರದಲ್ಲಿ ನೀನ್ ಮನೆಗೆ ಹೋಗ್ತೀಯಾ, ಅವಾಗ ನೋಡ್ಬೋದು ಅಂತೆಲ್ಲ, ಬಿಗ್ ಬಾಸ್ ನೀನ್ ಕುತ್ಕೊಂಡು ನೋಡ್ಬೋದು ಅಂತೆಲ್ಲ ಮಾತಾಡಿದ ಕಾರ್ತಿಕ್ ಇಮಿಡಿಯೇಟ್ ಆಗಿ ನಮೃತ ಪಾರ್ಟಿಗೆ ಬಂದ್ಬಿಡ್ತಾರೆ, ಸಂಗೀತ ಕೈ ಕೊಡ್ತಾರೆ. ಆ ಮಡಕೆ ಒಡೆಯೋ ಟಾಸ್ಕ್ ನಲ್ಲೂ ಕೂಡ ಸಂಗೀತ ತಲೆ ಒಡಿತಾರೆ, ಅಂದ್ರೆ ಆ ಮಡಕೆನ ಒಡಿತಾರೆ. ಒಡೆದ್ಬಿಟ್ಟು ಸಂಗೀತ ಇಲ್ಲದೆ ಕಾರ್ತಿಕ್ 0 ಅಲ್ಲ, ಕಾರ್ತಿಕ್ ಏನು ಅನ್ನೋದು 0 ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಒಂದು ವಾರ ಏನೋ ಚಾಲೆಂಜ್ ಕೂಡ ಹಾಕ್ತಾರೆ. ಸೊ ಎಲ್ಲೋ ಒಂದು ಕಡೆ ಬದಲಾದ ಕಾರ್ತಿಕ್ ಕ್ಯಾರೆಕ್ಟರ್, ಎಲ್ಲೋ ಒಂದು ಕಡೆ ಹೊರಗಡೆಯಿಂದನೇ ಇವರು ಮಾತಾಡ್ಕೊಂಡು ಬಂದಿದ್ರ ವಿನಯ್ ಮತ್ತೆ ಕಾರ್ತಿಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇವರಿಬ್ರು ಕೂಡ ಒಂದೇ ಟೀಮಲ್ಲಿದ್ರೆ ಹೈಪ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಇಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಅಪೋಸಿಟ್ ಅಪೋಸಿಟ್ ಇದ್ಕೊಂಡು ಇಬ್ರು ಹೊಡ್ಕೊಳ್ಳೋ ತರ ಮಾಡಿ, ಜಗಳ ಆಡ್ಕೊಳ್ಳೋ ತರ ಮಾಡಿ ಎಲ್ಲೋ ಒಂದು ಕಡೆ ಜನರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಇವರಿಬ್ರದ್ದು ಫ್ರೆಂಡ್ಶಿಪ್ ಬಗ್ಗೆ ಕೂಡ ಆಗಾಗ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಯಾಕಂದ್ರೆ ತುಕಾಲಿ ಸಂತೋಷ್ ಅವರಾಗ್ಲಿ ಎಲ್ರು ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ, ಸಂಜೆ ಹೊತ್ತಲ್ಲಿ ರಪ್ಪ ಅಂತ ಒಂದಾಗ್ಬಿಡ್ತಾರೆ, ಆಮೇಲೆ ಅದೆಲ್ಲ ಕಾಮನ್ ಬಿಡೋ ಮಗ ಅಂತಾರೆ, ಮತ್ತೆ ಅದಕ್ಕಿಂತ ದೊಡ್ಡ ಜಗಳ ಆಡ್ತಾರೆ, ನೀನಂಗೆ ಲೇಬಲ್ ಮಾಡಬೇಡ, ನೀನಂಗೆ ಲೇಬಲ್ ಮಾಡಬೇಡ ಅಂತ ಇಬ್ರು ಫೈಟ್ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಜನರನ್ನ ಮಂಕುಬೂದಿ ಎರಚುವಂತಹ ಪ್ರಯತ್ನವೇನೋ ಅನ್ಸುತ್ತೆ. ಯಾಕಂದ್ರೆ ವಿನಯ್ ಅವರ ಪತ್ನಿ ಅಕ್ಷಿತಾ ಗೌಡ ಅವ್ರು ಬಂದಾಗ್ಲೂ ಕೂಡ ಕಾರ್ತಿಕ್ ಹೋಗ್ಬಿಟ್ಟು ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು, ಅವರ ಹೊರಗಡೆ ಇದ್ದಂತಹ ಫ್ರೆಂಡ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಅಂದ್ರೆ ವಿನಯ್ ಪತ್ನಿಗೂ ಕೂಡ ಇವ್ರ ಫ್ರೆಂಡ್ಸ್ ಎಲ್ಲ ಗೊತ್ತಿದ್ದಾರೆ, ಅಂದ್ರೆ ಇವ್ರು ಹಾಗಾದ್ರೆ ಫ್ಯಾಮಿಲಿ ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್ ಅಂತಾನೆ ಆಯ್ತು. ಕ್ಲೋಸ್ ಫ್ರೆಂಡ್ ಅನ್ನೋದನ್ನ ವಿನಯ್ ಒಪ್ಕೊಂಡಿದ್ದಾರೆ.
ಹೇಳ್ತಾರೆ. ಬಟ್ ಆದರೂ ಕೂಡ ಕಾರ್ತಿಕ್ ಎಲ್ಲೋ ಒಂದು ಕಡೆ ವಿನಯ್ ಮತ್ತು ಕಾರ್ತಿಕ್ ಇವರಿಬ್ರು ಕೂಡ ಎಲ್ಲೋ ಒಂದು ಕಡೆ ನಾವು ಎನಿಮಿಗಳು ಅನ್ನೋ ಥರ ಬಿಗ್ ಬಾಸಲ್ಲಿ ವರ್ತಿಸಿದ್ರು. ಬಟ್ ಆ ರೇಂಜಲ್ಲಿ ಅವರಿಬ್ರ ಮಧ್ಯೆ ಎನಿಮಿಟಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇನ್ನು ಕಾರ್ತಿಕ್ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಹೊರಗಡೆ ಇದ್ದಂತಹ ಗರ್ಲ್ ಫ್ರೆಂಡ್ ಬಗ್ಗೆ ಎಲ್ಲ ವಿಚಾರಿಸಿದ್ರು. ಸೊ ಸಂಗೀತ ಫ್ಯಾನ್ಸ್ ಅದಕ್ಕೆ ರೊಚ್ಚಿಗೆದ್ದು, ಹಾಗಾದರೆ ಇಷ್ಟು ದಿನ ಸಂಗೀತದ ಜೊತೆ ಅವ್ರ ಪ್ರೀತಿ ನಾಟಕ ಆಡಿದ್ರ ಅಂತೆಲ್ಲ ಕಾರ್ತಿಕ್ ವಿರುದ್ಧ ಕಿಡಿಕಾರಿದ್ದೂ ಉಂಟು. ಎಲ್ಲೋ ಒಂದು ಕಡೆ ವಿನಯ್ ಮತ್ತು ಕಾರ್ತಿಕ್ ಅವರ ಗೇಮನ್ನು ಸಂಗೀತ ನೀಟಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಬಂದರು. ಎಲ್ಲೆಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಇವರಿಬ್ರು ನಾಟಕ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಇವರಿಬ್ರು ಬ್ರೋ ಕೋಡ್ನ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಇವರಿಬ್ರು ಫ್ರೆಂಡ್ ಅಂತ ಹೇಳ್ತಾರೆ, ಅದೆಲ್ಲವನ್ನು ಕೂಡ ಸಂಗೀತ ಅನಲೈಸ್ ಮಾಡಿ ಹೇಳ್ತಾ ಬಂದರು. ಅದಕ್ಕೆ ಕಾರ್ತಿಕ್ಗೆ ಸಂಗೀತ ಮೇಲೆ ಕೋಪ ಬಂದು ಎಲ್ಲೋ ಒಂದು ಕಡೆ ಅವ್ರ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. 3 ದಿನ ಸಂಗೀತ ಆಸ್ಪತ್ರೆಗೆ ಹೋಗಿ ಬಂದಾಗ ಕಾರ್ತಿಕ್ ನೋಡಿದ್ರೆ ಒಬ್ರಿಗೊಬ್ರು ಫಿಸಿಕಲ್, ಒಬ್ರು ಚಪ್ಪಲಲ್ಲಿ ಹೊಡೆದ್ರು, ಇನ್ನೊಬ್ಬ ಹಿಟ್ಟಲ್ಲಿ ಹೊಡೆದ, ಈ ತರ ಒಬ್ರಿಗೊಬ್ರು ಹೊಡ್ಕೊಳ್ಳೋ ರೇಂಜಲ್ಲಿ ಇದ್ದವರು ಸಡನ್ ಆಗಿ ಕೈ ಕೈ ಹಾಕೊಂಡು ಶೋಲ್ಡರ್ ಮೇಲೆ ಚೆನ್ನಾಗಿದ್ದಾರೆ, ನಗ್ನಗ್ತಾ ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಒಬ್ವಿಯಸ್ಲಿ ಅವರ ಗೇಮ್ ಕ್ಲಿಯರ್ ಆಗಿ ಅರ್ಥ ಆಗಿತ್ತು ಸಂಗೀತ ಅವ್ರಿಗೆ. ಸಂಗೀತ ಅದಕ್ಕೆ ಹೇಳಿದ್ದು ಇವರಿಬ್ರು ಬ್ರೋ ಕೋಡ್ ಥರ ಇದ್ದಾರೆ ಅಂತ. ಸೊ ಹಾಗಾಗಿ ಸಂಗೀತಗೆ ತಮ್ಮ ಸ್ಟ್ರಾಟಜಿ ಗೊತ್ತಾಗಿದೆ ಅಂತ ಹೇಳಿಬಿಟ್ಟೆ ಕಾರ್ತಿಕ್ ಸಂಗೀತದಿಂದ ಅಂತರ ಕಾಯ್ದುಕೊಂಡ್ರು. ವಿನಯ್ ಮತ್ತೆ ಸಂಗೀತ ಜೊತೆ ಫ್ರೆಂಡ್ಶಿಪ್ ಮಾಡಿ ಒಳ್ಳೆ ರೀತಿಯಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಬಿಗ್ ಬಾಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆ ಏನನ್ಸುತ್ತೆ, ಕಾರ್ತಿಕ್ ಮತ್ತು ವಿನಯ್ ಗೇಮ್ ಬಗ್ಗೆ ಎಸ್ಪೆಷಲಿ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.